パリアーヤで体験したことは深い、そして古い伝統に根付いた。That this was not a pariyaya only of the Pudigi Mutt or limited to Udipi. He said this is a Vishwa pariyaya, and I think that was a very important message. Kosho Nivana avaru helida hage Rishwa Kosakaya annuvanta ondu dodda samsthe adu. ಅದು ಪುತ್ತಿಗೆ ಮಠ ಇದ್ದ ಹಾಗೆಯೇ ಆ ಸಂಸ್ಥೆ ಕೂಡ ಬರೀ ಜಪಾನ್ನಲ್ಲಿ ಮಾತ್ರ ಅಲ್ಲ, ಅದು ಅಮೇರಿಕಾದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಆ ಸಂಸ್ಥೆಯ ಕಾರ್ಯಕ್ರಮಗಳು ನಡೀತಾ ಇದೆ. ಅವರು ಮೇನ್ಲಿ ಬುದ್ಧಿಸ್ಟ್ ರಿಸರ್ಚ್ ಆ್ಯಂಡ್ ಬುದ್ಧಿಸ್ಟ್ ಎಜುಕೇಷನ್, ಮೇನ್ಲಿ ದೇ ಆರ್ ಪ್ರಮೋಟಿಂಗ್ ಪೀಸ್ ಥ್ರೂ ಬುದ್ಧಾಸ್ ಟೀಚಿಂಗ್ಸ್. ಬುದ್ಧನ ತತ್ವಗಳನ್ನು ಆಧಾರದಲ್ಲಿಟ್ಟುಕೊಂಡು ಶಾಂತಿಯ ಸ್ಥಾಪನೆ, ಅದು ಅವರ ಮೂಲ ಉದ್ದೇಶ. ಮತ್ತು ಅವರ ಇನ್ನೊಂದು ಉದ್ದೇಶ ಏನಂದರೆ ಫೀಲ್ಡ್ ವರ್ಕ್, ಅಂದರೆ ಯಾರು ಕಷ್ಟದಲ್ಲಿದ್ದಾರೆ, ಯಾರು ಅಂದರೆ ಮಕ್ಕಳಾಗಲಿ ಅಥವಾ ವೃದ್ಧಾಪ್ಯದಲ್ಲಿರೋರಾಗಲಿ ಅಥವಾ ಬರಗಾಲದಿಂದ ಪೀಡಿತವರ, ಸೊ ಅಂಥ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂತಹ ಕೊಡುಗೈ ದಾನಿ ಇವರು. ಇವರ ತಂದೆ, ಇವರ ಅಜ್ಜ, ಇವರ ತಂದೆ ರೆವರೆಂಡ್ ನಿಚಿಕೋ ನಿವಾನೋ ಅಂತ ಜಪಾನ್ನಲ್ಲಿ ಮಹಾಪ್ರಸಿದ್ಧ ಧಾರ್ಮಿಕ ನಾಯಕ, ಬುದ್ಧ ನಾಯಕ. ಆಮೇಲೆ ಅವರ ಇವರ ಅಜ್ಜ ಕೂಡ ಹಾಗೆ. ಸೊ ಅವರ ಮನೆತನ ಎಲ್ಲ ಕೂಡ ಬಹಳಷ್ಟು ದಾನ ಧರ್ಮಗಳನ್ನು ಮಾಡಿ ಹೆಸರುಗಳನ್ನು ಗಳಿಸಿದವರು, ಸಮಾಜದಲ್ಲಿ ಕೆಲಸ ಮಾಡಿದವರು. ಇಲ್ಲಿಗೆ ಈ ಪರ್ಯಾಯಕ್ಕೋಸ್ಕರ 3 ದಿನ ಅವರ ಸಮಯವನ್ನು ನಮಗೆ ಕೊಟ್ಟಿದ್ದಾರೆ ಮತ್ತು ಬಂದಿದ್ದಾರೆ. ಪೂಜ್ಯ ಪುತ್ತಿಗೆ ಸ್ವಾಮಿಗಳ ಪರವಾಗಿ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು. I am Kosho Nivano from Rishō Kōsekai, lay Buddhist organization in Japan. And also a co-moderator of Region 4 Peace, interfaith body. So, 私が、パリアーヤで体験したことは、深い、そして古い伝統に根付いた、そして、現代の世界に開かれた新しい知恵をご継承しようとする、スワミジの素晴らしい姿勢を体験させていただきました。そしてそれがすべて地元の方たちの寄付によって支えられているこの素晴らしいインドの伝統に触れることができてとても感激しています。 Now that, what I experienced by attending Pariyaya is that there are two wisdom. One is the wisdom based upon the very deep, very traditionalhistory, traditions. And the second is the wisdom to respond to the contemporary society. Those two wisdom nurtured by Swamiji, His Holiness Swamiji. And then the third point is that all these activities, his activities, the community activities, supported by the donations and by devotees of local people. I am very much inspired, impressed by all these facts, wisdom and facts. ಕೊಯಂಬತ್ತೂರಿನ ಶಾಂತಿ ಆಶ್ರಮ ಎನ್ನುವಂತಹ ಒಂದು ಸಂಸ್ಥೆಯ ಅಧ್ಯಕ್ಷೆಯಾಗಿರುವ ಡಾಕ್ಟರ್ ವಿನು ಆರಾಮ ಅವರು ಇವತ್ತು ಈ ಪರ್ಯಾಯಕ್ಕೆ ಮತ್ತು ಉಡುಪಿಗೆ ಮೊದಲ ಬಾರಿ ಬಂದಿದ್ದಾರೆ. ಆದರೆ ಒಂದು ವಿಶೇಷ ಅಂದರೆ ಸ್ವಾಮೀಜಿಯವರು ಮತ್ತು ವಿನು ಆರಾಮ ಅವರ ಸಂಪರ್ಕ 1999 ಇತ್ತು. ಜಾರ್ಡನ್ನಲ್ಲಿ ಅಮ್ಮಾನ್ನಲ್ಲಿ ಒಂದು ಸರ್ವಧರ್ಮಗಳ ಸಮ್ಮೇಳನ ಆದಾಗ ಅಲ್ಲಿ ಮೊದಲ ಪರಿಚಯ ಆಯಿತು. ಆಮೇಲೆ ಹಲವು ದೇಶಗಳಲ್ಲಿ ಸ್ವಾಮಿಗಳು ಮತ್ತು ವಿನು ಆರಾಮ ಅವರು ಜೊತೆ ಜೊತೆಯಾಗಿ ಕೊಲಾಬರೇಷನ್ ಅಂದರೆ ಪಾರ್ಟ್ನರ್ ಆಗಿ ಕೆಲಸ ಮಾಡಿ ಮೇನ್ಲಿ ಶಾಂತಿ ಮತ್ತು ಸರ್ವಧರ್ಮಗಳ ಒಂದು ಸಂಬಂಧಗಳನ್ನು ಬೆಳೆಸುವಂಥ ಕೆಲಸಗಳನ್ನು ಮಾಡಿದ್ರು. ನಾನು ವಿನು ಆರಾಮ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಅವರು ಇವತ್ತು ನಿನ್ನೆ ಎಲ್ಲ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಡಾವೋಸ್ ಅನ್ನುವಂಥ ಕಡೆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಅವರು ಅದನ್ನು ಕ್ಯಾನ್ಸಲ್ ಮಾಡಿ ಅಲ್ಲಿ ಹೋಗುವ ಬದಲು ಉಡುಪಿಗೆ ಬಂದರು. ಯಾಕೆಂದರೆ ಅವರಿಗೆ ಕೃಷ್ಣನ ಸೆಳೆತವಾಯಿತು, ಅವರಿಗೆ ಕೃಷ್ಣನನ್ನು ನೋಡುವ ಇಚ್ಛೆ ಆಯಿತು. ಪೂಜ್ಯ ಸ್ವಾಮಿಗಳ ಮೇಲೆ ಇರುವಂಥ ಅಭಿಮಾನದಿಂದಾಗಿ ಅವರು ಉಡುಪಿಗೆ ಬಂದರು. ಅದಕ್ಕೋಸ್ಕರ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಟುಡೇ ಆಸ್ ಎ ಪರ್ಯಾಯ ಸುಗಿನಿಂದ ತೀರ್ಥ ಸ್ವಾಮೀಜಿ ಟೋಲ್ಡ್ ಅಸ್ ದಟ್ ದಿಸ್ ವಾಸ್ ನಾಟ್ ಅ ಪರ್ಯಾಯ ಓನ್ಲಿ ಆಫ್ ದ ಪುದಿಗಿ ಮಠ್ ಆರ್ ಲಿಮಿಟೆಡ್ ಟು ಉಡುಪಿ. ಹಿ ಸೇಡ್ ದಿಸ್ ಇಸ್ ಅ ವಿಶ್ವ ಪರ್ಯಾಯ, ಆ್ಯಂಡ್ ಐ ಥಿಂಕ್ ದಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಫ್ರಾಮ್ ಸ್ವಾಮೀಜಿ, ಪೂಜ್ಯ ಸ್ವಾಮೀಜಿ, ಬಿಕಾಸ್ ಆಫ್ 3 ರೀಸನ್ಸ್. ಐ ಥಿಂಕ್ ಹಿಸ್ ವಿಷನ್,
that the world is one family, but also what we do here affects the world and the world affects us. He spoke also about seva. He spoke about service today alongside bhakti. He said from this temple town of Udupi, where Krishna is celebrated and Bala Krishna is celebrated, it's very important for us to think of seva, of service, and service being an extension of bhakti, deep devotion. He also spoke about shraddha, of respect. And for me, this is very, very representative of Swamiji. I have worked with him for over 20 years at Religions for Peace. Reverend Koshi Niwano, the president designate of Rishiko Sakai, was here with us, our guest, our esteemed guest from Japan. And she said, Swamiji's service is not only to the mutt, to the people of India, but to humanity. And similarly, I think Swamiji and my work with him over 20 years has always been at the service of people, especially children. For 20 years, we have worked with children affected by violence, children affected by HIV. Any problem that affects children today will affect the world tomorrow. So I hope this call for bhakti, for shraddha, will be the message from this Vishwa Paryaya. And I am delighted to be a witness to the actual celebration, 100,000 people, to the respect that Swamiji has amongst his people, but also the people of this wonderful country, India. And we look forward to these 2 years of reflection, but also 2 years of seva. I am Dr. Kezivino Aram. I'm president of Shanti Ashram, a Gandhian organization. Swamiji has visited Shanti Ashram 3 times, and we have worked very closely with the world's largest interreligious, interfaith movement, Religions for Peace, which has an inspiration in India from the vision of Mahatma Gandhi. Namaskara, nanna hesaru Keshavaraj, nan mulata Suratkal samipadavane. Baladindalu kuda ಶ್ರೀ ಪುತ್ತಿಗೆ ಸ್ವಾಮೀಜಿಯವರ ಒಂದು ಒಂದು ಸಂಪರ್ಕ ಮತ್ತು ಸಾನ್ನಿಧ್ಯ, ಅವರ ಸಾನ್ನಿಧ್ಯದಿಂದ ನಾನು ಬೆಳೆದವನು. 3 ಪರ್ಯಾಯಗಳನ್ನು ನೋಡಿದ್ದೇನೆ, 1992 ಪರ್ಯಾಯ, 2008 ಪರ್ಯಾಯ ಮತ್ತು ಈಗ 3ನೇ ಪರ್ಯಾಯ. ಈ ಪರ್ಯಾಯದ ವಿಶೇಷ ಅಂದರೆ ಸ್ವಾಮಿಗಳು ವಿಶ್ವಗೀತಾ ಪರ್ಯಾಯ ಅಂತ ಮಾಡಿದರು. ಹಾಗೆ ಸ್ವಾಮಿಗಳು ನನಗೆ ಹೇಳಿದರು ವಿದೇಶದ ಗಣ್ಯರನ್ನು ಕರೀಬೇಕು ಅಂತ. ಅದಕ್ಕೆ ಕಾರಣ ಏನಂದರೆ, ಕಳೆದ 20 ವರ್ಷಗಳಿಂದ ನಾನು ಅಮೇರಿಕಾ ದೇಶದಲ್ಲಿ ನೆಲೆಸಿದ್ದೇನೆ, ವೃತ್ತಿಯಲ್ಲಿ ವಿಜ್ಞಾನಿ. ಅದರ ಜೊತೆಗೆ ಸ್ವಾಮಿಗಳ ಎಲ್ಲ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿ, ಕಮ್ಯುನಿಕೇಷನ್ ಎಲ್ಲ ಮಾಡಿ ಅದರದ್ದು ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಆದ ಕಾರಣ ಸ್ವಾಮಿಗಳು ನನಗೆ ಕೇಳಿದರು ಅಂತಾರಾಷ್ಟ್ರೀಯ ಮಟ್ಟದ ಗಣ್ಯ ನಾಯಕರನ್ನು ಕರಿಬೇಕು ಅಂತ. ಜನಮನದ ಈ ಜೀವ